ಹುಟ್ಟಿದ ಹಬ್ಬದ ಪ್ರಯುಕ್ತ ಜಾನ್ ತನ್ನ ಸೋದರ ಸಂಬಂಧಿಗೆ ಠೇವಣಿ ಮಾಡಿದ ನಾಣ್ಯಗಳ ಸಂಖ್ಯೆಯನ್ನು ಮತ್ತು ಒಟ್ಟು ಮೊತ್ತವನ್ನು ಪ್ರದರ್ಶಿಸುವ ಒಂದು ಎಲೆಕ್ಟ್ರಾನಿಕ್ ಉಂಡಿಯನ್ನು ಬಳುವಳಿಯಾಗಿ ನೀಡಿದನು. ಉಂಡಿಯಲ್ಲಿ ಒಂದಷ್ಟು ರೂ 2 ನಾಣ್ಯಗಳನ್ನು ಹಾಗೂ ರೂ 5 ನಾಣ್ಯಗಳನ್ನು ಠೇವಣಿ ಮಾಡಿದ ನಂತರ ಅದು ತನ್ನ ಪ್ರದರ್ಶನ ಫಲಕದಲ್ಲಿ ಹಣ ರೂ 50 ನಾಣ್ಯಗಳ ಸಂಖ್ಯೆ 16 ಎಂದು ಪ್ರದರ್ಶಿಸಿದರೆ ಉಂಡಿಯಲ್ಲಿನ ರೂ 2 ಮತ್ತು ರೂ 5 ನಾಣ್ಯಗಳ ಸಂಖ್ಯೆ ಎಷ್ಟು? ನಾವೀಗ ಎಷ್ಟು 2 ರೂಪಾಯಿಗಳ ನಾಣ್ಯಗಳು ಮತ್ತು ಎಷ್ಟು 5 ರೂಪಾಯಿಗಳ ನಾಣ್ಯಗಳು ಉಂಡಿಯಲ್ಲಿ ಇದೆ ಅಂತ ಹೇಳಿ ತಿಳಿದುಕೊಳ್ಳೋದಕ್ಕೆ ಮುಂಚೆ ಈ ಒಂದು ಬೆಲೆ ನಮಗೆ ಗೊತ್ತಿಲ್ಲದಲ್ಲಿರೋದ್ರಿಂದ ಇದನ್ನು ನಾವು ಚರಾಕ್ಷರವಾಗಿ ತೆಗೆದುಕೊಳ್ಳೋಣ, ವೇರಿಯಬಲ್ ಆಗಿ ತೆಗೆದುಕೊಳ್ಳೋಣ. ಅದಕ್ಕಾಗಿ ನಾನು 2 ರೂಪಾಯಿಗಳ ನಾಣ್ಯಗಳ ಸಂಖ್ಯೆಯನ್ನು 16 ನಾಣ್ಯಗಳಲ್ಲಿ 2 ರೂಪಾಯಿಯ ಎಷ್ಟು ನಾಣ್ಯಗಳಿವೆ ಅಂತ ಹೇಳಿದ್ರೆ ಅದನ್ನು ಟಿ ಅಂತೇಳಿ ತೆಗೆದುಕೊಳ್ತೀನಿ. ಈಗ ಇಲ್ಲಿ ಟಿ ಅಂತ ಹೇಳಿದ್ರೆ ಅದು 2 ರೂಗಳ ನಾಣ್ಯಗಳ ಸಂಖ್ಯೆ ಆಗಿದೆ. 2 ರೂಗಳ ನಾಣ್ಯಗಳ ಸಂಖ್ಯೆ. ಹಾಗೆ ಮತ್ತೊಂದು ಬೆಲೆ ಸಹ ನಾನು ಕಂಡುಹಿಡಿಯಬೇಕಾಗಿದೆ, ಅದು ರೂ 5 ನಾಣ್ಯಗಳ ಸಂಖ್ಯೆ. ಅದಕ್ಕಾಗಿ ನಾನು ಎಫ್ ಅಂತ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಎಫ್ ಅಂತ ಹೇಳಿದ್ರೆ ಅದು 16 ನಾಣ್ಯಗಳಲ್ಲಿ 5 ರೂಗಳ ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಹೇಳಿ. 16 ನಾಣ್ಯಗಳಲ್ಲಿ 5 ರೂಗಳ ನಾಣ್ಯಗಳ ಸಂಖ್ಯೆ ಎಷ್ಟು ಅಂಥೇಳಿ ತೆಗೆದುಕೊಳ್ತಾ ಇದ್ದೀನಿ. ಈಗ ನಾನು ಟಿ ಮತ್ತು ಎಫ್ ಅನ್ನು ಕೂಡಿದೆ ಅಂತ ಹೇಳಿದ್ರೆ ಅದು ಒಟ್ಟು 16 ನಾಣ್ಯಗಳು ಆಗಿರುತ್ತೆ. ಹಾಗಾಗಿ ಈ ನಿಬಂಧನೆಯನ್ನು ನಾನು ಸಮೀಕರಣ ರೂಪದಲ್ಲಿ ಬರೆದುಕೊಳ್ಳೋದಾದರೆ ಟಿ ಪ್ಲಸ್ ಎಫ್ ಈಕ್ವಲ್ಸ್ 16. ಈ 2 ನಾಣ್ಯಗಳು ಒಟ್ಟು 16 ಇದ್ದಾವೆ. ಇನ್ನು ಈ 2 ನಾಣ್ಯಗಳನ್ನು, ಒಂದಷ್ಟು 2 ರೂಪಾಯಿಗಳ ನಾಣ್ಯಗಳನ್ನು ಒಂದಷ್ಟು 5 ರೂಪಾಯಿಗಳ ನಾಣ್ಯಗಳನ್ನು ಹಾಕಿದ ತಕ್ಷಣ ಆ ನಾಣ್ಯಗಳಿಂದ ಉಂಟಾದ ಮೊತ್ತ ಎಷ್ಟು ಅಂಥೇಳಿ ಸಹ ಅದು ಪ್ರದರ್ಶನ ಮಾಡ್ತಾ ಇದೆ. ಅದು ರೂ 50 ಅಂಥೇಳಿ ಪ್ರದರ್ಶನ ಮಾಡ್ತಾ ಇದೆ. ಅದನ್ನು ನಾನೀಗ ಸಮೀಕರಣ ರೂಪದಲ್ಲಿ ಬರ್ಕೊಳ್ಳೋದಾಯಿತು ಅಂತ ಹೇಳಿದ್ರೆ, ಈಗ ಟಿ ಅಂತ ಹೇಳಿದ್ರೆ ಉಂಡಿಯಲ್ಲಿರುವಂತಹ ಒಟ್ಟು 2 ರೂಪಾಯಿ ನಾಣ್ಯಗಳು. ಈಗ ಅದರಿಂದ ಆದಂತಹ ಮೊತ್ತ ಎಷ್ಟು ಅಂತ ನೋಡಿದ್ರೆ 2 × ಟಿ ಆಗುತ್ತೆ. ಹಾಗೆ ಎಫ್ ಅಂತ ಹೇಳೋದು ಉಂಡಿಯಲ್ಲಿನ ಒಟ್ಟು 5 ರೂಪಾಯಿ ನಾಣ್ಯಗಳ ಸಂಖ್ಯೆ. ಈಗ ನಾನು 5 ಎಫ್ ಅನ್ನು ಗುಣಿಸ್ತೆ ಅಂತ ಹೇಳಿದ್ರೆ ಉಂಡಿಯಲ್ಲಿ 5 ರೂಪಾಯಿ ನಾಣ್ಯಗಳನ್ನು ಹಾಕಿದ್ರಿಂದ ಎಷ್ಟು ದುಡ್ಡು ಉಂಟಾಯಿತೋ ಅದನ್ನು ಕೊಡುತ್ತೆ. ಈಗ 2 ರೂಪಾಯಿ ನಾಣ್ಯಗಳು ಮತ್ತು 5 ರೂಪಾಯಿ ನಾಣ್ಯಗಳು ಈ 2 ಉಂಟಾದ ಮೊತ್ತ ಎಷ್ಟು ಅಂತ ಹೇಳಿದ್ರೆ 50 ರೂಪಾಯಿಗಳು ಆಗಿದೆ. ಈಗ ನೀವಿಲ್ಲಿ ಗಮನಿಸಿದ್ರೆ ನಮಗೆ 2 ರೇಖಾತ್ಮಕ ಸಮೀಕರಣಗಳು ದೊರಕ್ತಾ ಇದ್ದಾವೆ. ಈ 2 ರೇಖಾತ್ಮಕ ಸಮೀಕರಣಗಳಿಗೆ ಟಿ ಮತ್ತು ಎಫ್ಗೆ ಬಿಡಿಸಿದಾಗ ನಮಗೆ ಎಷ್ಟು 2 ರೂಪಾಯಿಗಳ ನಾಣ್ಯಗಳು ಹಾಗೂ ಎಷ್ಟು 5 ರೂಪಾಯಿಯ ನಾಣ್ಯಗಳು 50 ರೂಪಾಯಿಯನ್ನು ಉಂಟು ಮಾಡ್ತಿದ್ದಾವೆ ಅಂತ ಗೊತ್ತಾಗುತ್ತೆ. ಅದಕ್ಕಾಗಿ ನಾನೀಗ ಈ ಮೊದಲನೇ ಸಮೀಕರಣವನ್ನು ಟಿ ಅಥವಾ ಎಫ್ಗೆ ಬಿಡಿಸಿ ಅದನ್ನು 2 ಸಮೀಕರಣಕ್ಕೆ ಆದೇಶಿಸ್ತಾ ಇದ್ದೇನೆ. ಅದಕ್ಕಾಗಿ ನಾನು ಮೊದಲನೇ ಸಮೀಕರಣದ 2 ಬದಿಗೆ -ಟಿಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ನಾನು ಸೇರಿಸೋದ್ರಿಂದ ಎಡಬದಿಯಲ್ಲಿ ಉಳಿತಾ ಇರುವಂಥದ್ದು +ಟಿ -ಟಿ ಕ್ಯಾನ್ಸಲ್ ಆಗಿ ಎಫ್ ಉಳ್ಕೊಳ್ಳುತ್ತೆ. ಈಕ್ವಲ್ಸ್ ಬಲಬದಿಯಲ್ಲಿ 16. ನಾನು 2 ಬದಿಯಲ್ಲಿ -ಟಿಯನ್ನು ಸೇರಿಸ್ತಾ ಇರೋದ್ರಿಂದ 16 - ಟಿ 16 - ಟಿ ಆಯಿತು. ಈ ಒಂದು ಬೆಲೆಯನ್ನು ಎಫ್ನ ಏನು ಬೆಲೆ ಈಗ ತಾನೇ ಪಡ್ಕೊಂಡಿದ್ದೀನಿ, ನಾನು ಇದನ್ನು ಈ 2 ಸಮೀಕರಣದಲ್ಲಿರುವಂಥ ಎಫ್ನ ಬೆಲೆಗೆ ಆದೇಶಿಸಿ ಪರಿಹಾರವನ್ನು ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡ್ತೇನೆ. 2 ಸಮೀಕರಣವನ್ನು ಈ ರೀತಿ ಬರೆದುಕೊಳ್ತಾ ಇದ್ದೀನಿ. 2 ಪ್ಲಸ್ 5 × ಎಫ್ನ ಬೆಲೆ ಟಿಗಳಲ್ಲಿ 16 - ಟಿ 16 - ಟಿ ಅಂದರೆ ಅರ್ಥ 16 ಕಾಯಿನ್ಗಳಲ್ಲಿ ನಾವು ಒಟ್ಟು 2 ರೂಪಾಯಿ ಕಾಯಿನ್ಗಳನ್ನು ಕಳೆದುಬಿಟ್ವಿ ಅಂತಂದರೆ ಅದು 5 ರೂಪಾಯಿ ಕಾಯಿನ್ಗಳನ್ನು ಕೊಡುತ್ತೆ ಅಂತ ಹೇಳಿ. ಈಕ್ವಲ್ಸ್ 50 ಆಗಿದೆ. ಈಗ ಸುಲಭೀಕರಿಸ್ತಾ ಹೋದಾಗ 2 ಟಿ ಪ್ಲಸ್ 16 × 5 ಅಂತ ಹೇಳಿದ್ರೆ 80 -5 × ಟಿ ಅಂದರೆ -5 ಟಿ ಈಕ್ವಲ್ಸ್ 50. ಈಗ ನಾನು ಈ 2 ಸಹ +2 ಟಿ ಮತ್ತು -5 ಟಿಯನ್ನು ಕೂಡಿದೆ ಅಂತ ಹೇಳಿದ್ರೆ ನನಗೆ ದೊರಕ್ತಾ ಇರೋದು
ಮೂರು ಟಿ ಪ್ಲಸ್ 80 ಈಕ್ವಲ್ಸ್ 50. ನಾನು ಟಿಗೆ ಸಮೀಕರಣವನ್ನು ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ 80 ಸೇರಿಸ್ತೇನೆ. ಮೈನಸ್ 80 ಮೈನಸ್ 80 ಸಮೀಕರಣವನ್ನು ಸುಲಭೀಕರಿಸೋಣ. ಪ್ಲಸ್ 80 ಮತ್ತು ಮೈನಸ್ 80 ಕ್ಯಾನ್ಸಲ್ ಆಗಿ ನಮಗೆ ಎಡಬದಿಯಲ್ಲಿ ಉಳ್ಕೊಳ್ತಾ ಇರೋದು ಮೈನಸ್ 3 ಟಿ, ಹಾಗೆ ಬಲಬದಿಯಲ್ಲಿ ನಮಗೆ ಉಳ್ಕೊಳ್ತಾ ಇರುವಂಥದ್ದು ಮೈನಸ್ 30. ಪ್ಲಸ್ 50 ಮೈನಸ್ 80 ಕೊಡಿದ್ರೆ ಮೈನಸ್ 30. ಈಗ ನಾವು ಸಮೀಕರಣದ ಎರಡೂ ಬದಿಯನ್ನು ಮೈನಸ್ 3 ಭಾಗಿಸೋಣ, ಆಗ ನಮಗೆ ಟಿಯ ಬೆಲೆ ಎಷ್ಟು ಅಂಥೇಳಿ ಗೊತ್ತಾಗುತ್ತೆ. ಈಗ -3 -3 ಕ್ಯಾನ್ಸಲ್ ಆಗಿ ನಮಗೆ ಎಡಬದಿಯಲ್ಲಿ ಟಿ ಮಾತ್ರ ಉಳಿತಾ ಇದೆ, ಹಾಗೆ ಬಲಬದಿಯಲ್ಲಿ ಮೈನಸ್ ಮತ್ತು ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ 3 ಅರ್ಥಾವರ್ತಿ 30, ಅಂದರೆ ಟಿನ ಬೆಲೆ 10 ಅಂಥೇಳಿ ದೊರಕ್ತಾ ಇದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ 10 2 ರೂ ನಾಣ್ಯಗಳ ಸಂಖ್ಯೆ ಠೇವಣಿಯಾಗಿದೆ. ಇನ್ನು 5 ರೂಗಳ ಎಷ್ಟು ನಾಣ್ಯಗಳು ಠೇವಣಿಯಾಗಿದೆ ಅಂತ ಹೇಳಿದ್ರೆ ಇದೇ ಒಂದು ಸಮೀಕರಣದಲ್ಲಿ ಆದೇಶಿಸೋದಾದರೆ ಟೀನ ಬೆಲೆಯನ್ನು 16 - 10 = 6 ಅಂದರೆ ಎಫ್ನ ಬೆಲೆ 6 ಅಂಥೇಳಿ ದೊರಕ್ತಾ ಇದೆ. ಇದರ ಅರ್ಥ ರೂ 5 ನಾಣ್ಯಗಳ ಸಂಖ್ಯೆ ಉಂಡಿಯಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಅದು 6 ನಾಣ್ಯಗಳು. ಹಾಗಾದರೆ ಈಗ ನಾಣ್ಯಗಳ ಸಂಖ್ಯೆಯನ್ನು ನಾವು ತಾಳೆ ನೋಡೋಣ. ಹೌದು, 10 + 6 = 16 ನಾಣ್ಯಗಳು ಆಗಿದೆ. ಈಗ ಮೊತ್ತವನ್ನೊಮ್ಮೆ ತಾಳೆ ನೋಡೋಣ ಅಂತ ಹೇಳಿದ್ರೆ ಈಗ ಟಿ ಅಂತ ಹೇಳಿದ್ರೆ ಒಟ್ಟು 2 ರೂಗಳ ನಾಣ್ಯಗಳ ಸಂಖ್ಯೆ. ಈ 10 ನಾವು 2 ಗುಣಿಸಿದೆ ಅಂತ ಹೇಳಿದ್ರೆ 10 × 2 ಅಂಥೇಳಿ ನಾನು ಗುಣಿಸಿದೆ ಅಂತ ಹೇಳಿದ್ರೆ ಅದು ರೂ 20 ಕೊಡುತ್ತೆ. ಅಂದರೆ 2 ರೂಪಾಯಿ ನಾಣ್ಯಗಳನ್ನು ಠೇವಣಿ ಮಾಡಿದ್ರಿಂದ ಉಂಟಾದಂತಹ ಮೊತ್ತ 20. ಹಾಗೆ 6 × 5 ಅಂಥೇಳಿ ಗುಣಿಸ್ದೆ ಅಂತ ಹೇಳಿದ್ರೆ 6 × 5 = 30 ಅಂಥೇಳಿದ್ರೆ 5 ರೂಪಾಯಿ ನಾಣ್ಯಗಳನ್ನು ಠೇವಣಿ ಮಾಡಿದ್ರಿಂದ ಉಂಟಾದಂತಹ ಮೊತ್ತ 30. ಈ ಎರಡೂ ಸೇರಿಸಿದ್ರೆ ನಮಗೆ ಇಲ್ಲಿ ದೊರಕ್ತಾ ಇರುವಂಥದ್ದು ರೂ 50. ಇದು ಉಂಡಿಯಲ್ಲಿ ಇರುವಂತಹ ಮೊತ್ತ ಆಗಿದೆ. ಹೀಗೆ ನಾವು ಆ ಉಂಡಿಯಲ್ಲಿ ಇರುವಂತಹ ಒಟ್ಟು ರೂ 2 ಮತ್ತು ರೂ 5 ನಾಣ್ಯಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದಾಗಿದೆ.